ಐದು ರಾಜ್ಯಗಳಿಗೆ ಎಲೆಕ್ಷನ್ಗಳ ಘೋಷಣೆ ಆಗಿವೆ. ಮುಂದಿನ ತಿಂಗಳ ಎರಡನೇ ವಾರದಲ್ಲಿ ಮೊದಲನೇ ಸುತ್ತಿನ ಮತದಾನ ಶುರುವಾಗುತ್ತೆ. ಮಾರ್ಚ್ 10ನೇ ತಾರೀಕು ರಿಸಲ್ಟ್ ಬರುತ್ತೆ. ಈಗಾಗಲೇ ದಂಡಿ ದಂಡಿಯಾಗಿ ಚುನಾವಣಾ ಪೂರ್ವ ಸಮೀಕ್ಷೆಗಳು ಬರ್ತಾ ಇದೆ. ಅವುಗಳ ಪೈಕಿ ಒಂದು ಜೀ ನ್ಯೂಸ್ನವರು ಮಾಡಿರುವಂಥ ಸಮೀಕ್ಷೆ. ಐದು ರಾಜ್ಯದ ಕೊಟ್ಟಿದ್ದಾರೆ, ಬಟ್ ಐದು ರಾಜ್ಯಗಳ ಪೈಕಿ ನನಗೆ ಗೊತ್ತು ನಿಮಗೆ ಅತಿ ಹೆಚ್ಚು ಕುತೂಹಲ ಇರೋದನ್ನು ಮೊಟ್ಟ ಮೊದಲನೇದಾಗಿ ಉತ್ತರ ಪ್ರದೇಶದ ಬಗ್ಗೆ, ಉತ್ತರ ಪ್ರದೇಶ ಬಿಟ್ಟರೆ ಪಂಜಾಬ್ ಬಗ್ಗೆ. ಉತ್ತರ ಪ್ರದೇಶದ ಜೀ ನ್ಯೂಸ್ ಜನಾಭಿಪ್ರಾಯವನ್ನು ಡೀಟೇಲಾಗಿ ಹೇಳ್ತಾ ಇದ್ದೀನಿ. ಇವರು ಹೇಳ್ತಾರೆ BJP 245-267 ಸ್ಥಾನಗಳಲ್ಲಿ ಗೆಲ್ಲುತ್ತೆ ಅಂತ. ಒಟ್ಟು 403 ವಿಧಾನಸಭಾ ಕ್ಷೇತ್ರಗಳಿವೆ, 203 ಗೆದ್ದಂಥವರು ಅಧಿಕಾರಕ್ಕೆ ಬರ್ತಾರೆ. ಇದುವರೆಗೂ ಎಷ್ಟು ಸರ್ವೆಗಳು ಬಂದಿವೆಯೋ ಅಷ್ಟೂ ಸರ್ವೆಗಳು BJP ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ, ಯೋಗಿ ಆದಿತ್ಯನಾಥ್ ಮತ್ತೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ತಾ ಇದೆ. ಈ ಸರ್ವೆ ಕೂಡ ಅದಕ್ಕೆ ಹೊರತಾಗಿಲ್ಲ. ಜೀ ನ್ಯೂಸ್ನವರು ಹೇಳ್ತಾರೆ ಯೋಗಿ ಆದಿತ್ಯನಾಥೇ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗೋದು, BJPನೇ ಮತ್ತೊಮ್ಮೆ ಅಧಿಕಾರಕ್ಕೆ ಬರೋದು ಅಂತ. BJP ಪ್ಲಸ್ ಅಲಯನ್ಸ್ 245-267 ಬರ್ತಾರೆ. ಕಳೆದ ಸಲಕ್ಕೆ ಹೋಲಿಸಿದ್ರೆ 45-67 ಸ್ಥಾನಗಳನ್ನು ಕಳಕಳತ್ತೆ BJP. ಈ ಸಲ ಉತ್ತರ ಪ್ರದೇಶದಲ್ಲಿ ಜೀ ನ್ಯೂಸ್ ಪ್ರಕಾರ ಕೂಡ ಲಾಭ ಅಂತ ಆಗೋದು ಸಮಾಜವಾದಿ ಪಕ್ಷಕ್ಕೆ ಮಾತ್ರ. ಉಳಿದವರೆಲ್ಲರೂ ಕಳಕಳವ್ರೆ, ಉಳಿದವರೆಲ್ಲರೂ ಕಳ್ಕೊಂಡಿರೋದರ ಲಾಭ ಸಮಾಜವಾದಿ ಪಕ್ಷಕ್ಕಾಗತ್ತೆ. BJP 45-67 ಸ್ಥಾನಗಳನ್ನು ಕಳೆದುಕೊಳ್ತಾರೆ, ಬಟ್ ಕಂಫರ್ಟಬಲ್ ಮೆಜಾರಿಟಿ, 203 ಗೆದ್ದವರು ಅಧಿಕಾರಕ್ಕೆ ಬರ್ತಾರೆ, ಇವರು 245ಕ್ಕಿಂತ ಜಾಸ್ತಿ ಗೆಲ್ತಾರೆ ಅಂತ ಜೀ ನ್ಯೂಸ್ ಹೇಳ್ತಾ ಇದೆ. ಸಮಾಜವಾದಿ ಪಾರ್ಟಿ 125-148, BSP 5-9, ಕಾಂಗ್ರೆಸ್ 3-7, ಉಳಿದವರು ಎಲ್ಲ ಸೇರಿ ಪಕ್ಷೇತರರೂ ಸೇರಿ 2-6 ಸ್ಥಾನಗಳು. ಜೀ ನ್ಯೂಸ್ನ ಅಭಿಪ್ರಾಯ ಒಂದ್ಸಲ ಸುಮ್ಮನೆ ಕಂಪೇರ್ ಮಾಡಿ, 2017 ವಿಧಾನಸಭಾ ಚುನಾವಣೆಗಳಲ್ಲಿ ರಿಸಲ್ಟ್ ಏನಾಗಿತ್ತು, ಈ ಸಲದ ಭವಿಷ್ಯ ಹೆಂಗಿದೆ ಅಂತ. 2017 ಬಿಡಿ, BJPಗೆ ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ, ಅದು 312 ಗೆದ್ದಿದ್ರು, 203 ಗೆದ್ದಂಥವ್ರು ಅಧಿಕಾರಕ್ಕೆ ಬರ್ತಾರೆ, ಇವ್ರು ಗೆದ್ದಿದ್ದು 312. ಮೆಜಾರಿಟಿಗಿಂತ 100ಕ್ಕೂ ಹೆಚ್ಚು ಸ್ಥಾನಗಳನ್ನು ಹೆಚ್ಚುವರಿಯಾಗಿ ಗೆದ್ದಿತ್ತು BJP. ಈ ಸಲ ಆ ಸ್ಥಾನಗಳು ಕಡಿಮೆ ಆಗ್ತವೆ, 45-67 ಸ್ಥಾನಗಳು ಕಡಿಮೆ ಆಗ್ತವೆ. 245-267 BJP ಬಂದು ನಿಂತ್ಕೊಳ್ಳುತ್ತೆ. ಲಾಭ ಯಾರಿಗೆ? BJP ಕಳ್ಕೊಂಡಿದ್ದು ಸಾರ ಸಗಟಾಗಿ ಸಮಾಜವಾದಿ ಪಕ್ಷಕ್ಕೆ ಹೋಗುತ್ತೆ. 78-101 ಸ್ಥಾನಗಳನ್ನು ಹೆಚ್ಚುವರಿಯಾಗಿ ಗೆಲ್ಲುವ ಮೂಲಕ 125-148 ಸ್ಥಾನಗಳಿಗೆ ಸಮಾಜವಾದಿ ಪಾರ್ಟಿ ಬರುತ್ತೆ. ಅಖಿಲೇಶ್ ಯಾದವ್ ನೇತೃತ್ವದ ಸಮಾಜವಾದಿ ಪಾರ್ಟಿ ಅದು ಕಳೆದ ಸಲ ಬರೀ 42 ಮಾತ್ರ ಗೆದ್ದಿತ್ತು. ಈ ಸಲ 78-101 ಸ್ಥಾನಗಳ ಹೆಚ್ಚುವರಿ ಗಳಿಕೆಯಾಗುತ್ತೆ. BSP ಕಳೆದ ಸಲ 19 ಗೆದ್ದಿದ್ರು, ಈ ಸಲ ಮ್ಯಾಕ್ಸಿಮಮ್ 9 ಗೆಲ್ಲಬಹುದು ಅಂತ ಹೇಳ್ತಾ ಇದೆ ಜೀ ನ್ಯೂಸ್ನ ಸರ್ವೆ. 5-9, ಅಲ್ಲಿಗೆ 10-14 ಸ್ಥಾನಗಳನ್ನು BSP ಕಳ್ಕೊಳ್ಳುತ್ತೆ. BSP ಕಳ್ಕೊಂಡಿದ್ದು ಕೂಡ ಸಮಾಜವಾದಿ ಪಕ್ಷಕ್ಕೆ ಹೋಗುತ್ತೆ. ಕಾಂಗ್ರೆಸ್ ಕಳೆದ ಸಲ 7 ಗೆದ್ದಿದ್ರು, ಈ ಸಲ 7ರ ತನಕ ಬಂದು ತಲುಪಬಹುದು, ಬಟ್ 7ಕ್ಕಿಂತ ಕಡಿಮೆ ಆಗುತ್ತೆ ಆ ಸಂಖ್ಯೆಗಳು ಅಂತ ಜೀ ನ್ಯೂಸ್ ಹೇಳ್ತಾ ಇದೆ. ಕಾಂಗ್ರೆಸ್ನ ಲಾಸ್ ಒಂದೂ ಲಾಸ್ ಆಗಲಿಕ್ಕಿಲ್ಲ, ಅಥವಾ ಅಬ್ಬಬ್ಬ ಅಂದರೆ 4 ಸ್ಥಾನದ ತನಕ ಲಾಸ್ ಆಗಬಹುದು. ಅದರ ಲಾಭ ಕೂಡ ಅಖಿಲೇಶ್ ಯಾದವ್. ಇತರೆ ಕಳೆದ ಸಲ 18 ಗೆದ್ದಿದ್ರು, ಈ ಸಲ ಅವರು 2-6 ಬರ್ತಾರೆ. 12-16 ಇತರೆ ಲಾಸ್. ಇತರೆ ಅಂದರೆ ನೀವು ಪಕ್ಷೇತರರು ಹಿಡ್ಕೊಳ್ಳಿ, ಸಣ್ಣ ಪುಟ್ಟ ಪಕ್ಷಗಳನ್ನು ಸೇರಿಸ್ಕೊಳ್ಳಿ, ಎಲ್ಲ ಸೇರಿ 12-16 ಕಳೆದ ಸಲಕ್ಕಿಂತ ಕಡಿಮೆ ಬರ್ತಾರೆ. ಅದರ ಲಾಭ ಕೂಡ ಅಖಿಲೇಶ್ ಯಾದವ್ ನೇತೃತ್ವದ ಸಮಾಜವಾದಿ ಪಕ್ಷಕ್ಕೆ. ಜೀ ನ್ಯೂಸ್ನ ಸರ್ವೆ ಹೇಳ್ತಾ ಇರುವಂಥದ್ದು. ಓಟ್ ಶೇರ್ ಎಷ್ಟಾಗಬಹುದು ಅಂತ ಈ ಸರ್ವೆ ಪ್ರಕಾರ, ಓಟ್ ಶೇರ್ 41% BJP, 2017 39.67% ಇತ್ತು. ಅಂದರೆ ಕಳೆದ ಸಲಕ್ಕಿಂತ ಓಟ್ ಶೇರ್ BJPಗೆ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಆಗಬಹುದು, ಬಟ್ ಸೀಟ್ ಕಡಿಮೆ ಆಗ್ತವೆ. ಸಮಾಜವಾದಿ ಪಕ್ಷ ಕಳೆದ ಸಲ 21.82 ಗಣನೀಯ ಪ್ರಮಾಣದಲ್ಲಿ ಓಟ್ ಶೇರ್ ಏರಿಸಿಕೊಳ್ಳುತ್ತೆ, 34% ಓಟ್ ಶೇರಿಗೆ ಬರುತ್ತೆ. BSP 22.23% ಕಳೆದ ಸಲದ ಓಟ್ ಶೇರ್ ಆದರೆ ಈ ಸಲ 10%ಗೆ ಇಳಿಯುತ್ತೆ, 6.25%. ಕಾಂಗ್ರೆಸ್ ಹೆಚ್ಚಿನ ಲಾಸ್ ಏನಲ್ಲ, 0.25% ಕಾಂಗ್ರೆಸ್ನ ಓಟ್ ಶೇರ್ ಕಡಿಮೆ ಆಗಬಹುದು. ಇತರೆ 10.03% ಕಳೆದ ಸಲ ಇತ್ತು, ಈ ಸಲ 9%ಗೆ ಬರಬಹುದು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.